ಅವರಿದ್ದಾರೆ, ಕೆ ಎಲ್ ಪ್ರಭಾಕರ್ ಕೋರೆ ಅವರಿದ್ದಾರೆ, ಅವ್ರು ಯಾರ ಧ್ವನಿಯೂ ಕೂಡ ನಿಮ್ಮ ಪರವಾಗಿ ನಿಲ್ಲೋದಿಲ್ಲ ಪ್ರಬಲವಾಗಿ ಅನ್ನೋದೊಂದು ಆರೋಪ ಇದೆ ಸರ್. ಇದು ಸರ್ ಇದು ಸತ್ಯವಾದದ್ದು. ಉತ್ತರ ಕರ್ನಾಟಕ ಪ್ರಬಲವಾಗಿ ಅನ್ಯಾಯನ್ನ ಮಾಡ್ಕೊಂತ ಬಂದಂತ ಇಂಥ ಸಂಸದರು ಇರ್ಬೋದು, ವಿಧಾನಸಭೆ ಸದಸ್ಯರು ಇರ್ಬೋದು, ವಿಧಾನಸಭೆ ಶಾಸಕರು ಇರ್ಬೋದು, ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆ ಮಾದಾಯಿ ಕಳಸಾ ಬಂಡೂರು ವಿಚಾರವನ್ನು ಬಂದ್ರೆ ಯಾರು ಇದ್ರ ಬಗ್ಗೆ ಮುಂದಾಳತ್ವ ತಗೊಂಡು ಇವತ್ತು ಮುಖಂಡತ್ವ ತಗೊಂಡು ಈ ನಾಡಿನ ಜನರ ಪರವಾಗಿ ಅವರು ಗುದ್ದಾಡುವಂತ ಶಕ್ತಿ ಯಾವ ನಾಯಕರಲ್ಲೂ ಇಲ್ಲ. ಇದು 100%. ಯಾಕೆ ಇವತ್ತು 30-40 ವರ್ಷ ಮಾದಾಯಿ ಕಳಸಾ ಬಂಡೂರು ವಿಚಾರವನ್ನು ತಿಳ್ಕೊಂಡು ಇವತ್ತು ರಾಜಕಾರಣವನ್ನು ಮಾಡ್ತಾರೆ ವಿನ ಈ ನಾಡಿನ ಜನರಿಗೆ ಪರವಾಗಿ ಈ ಯೋಜನೆ ಪರವಾಗಿ ಯಾರು ಇದರ ಸಮರ್ಪಕವಾದ ವಿಚಾರವನ್ನ ಎಲ್ಲಿಯೂ ಕೂಡ ಎತ್ತಿಲ್ಲ. ಇವತ್ತು ವಿಧಾನಸಭೆಯಲ್ಲಿ ಕೂಡ ಎತ್ತಿಲ್ಲ, ಪಾರ್ಲಿಮೆಂಟಲ್ಲೂ ಎತ್ತಿಲ್ಲ. ಸರ್, ಒಂದು 5 ನಿಮಿಷದಲ್ಲಿ ಮುಗಿಯುವಂಥ ಕೆಲಸನ ಇವತ್ತು ದೊಡ್ಡ ಮಟ್ಟದಲ್ಲಿ ಇದು ಆಗುದಿಲ್ಲ ಅನ್ನುವಂಥ ನ್ಯಾಯಾಧಿಕರಣದೊಳಗೆ ಹೋಗಿ ಸಿಗಿಸ್ತಕ್ಕಂಥ ಇಂಥ ನಾಯಕರು ರಾಜಕಾರಣಿಗಳೇ ಮೂಲ ಕಾರಣ. ಖಂಡಿತ ಬರ್ತೀನಿ ನಿಮ್ಮ ಹತ್ರ ಶಿವರಾಮೇಗೌಡರೇ. ಈ ಹೋರಾಟ ನಾಳೆ ಕರ್ನಾಟಕ ಬಂದ್ ಕೂಡ ಕರೆ ಕೊಟ್ಟಿದ್ದಾರೆ, ಅಖಂಡ ಕರ್ನಾಟಕದ ಭಾಗವಾಗಿ ಒಂದು ಗಟ್ಟಿ ಧ್ವನಿಯಾಗಿ ಮೂಡಿಬರುತ್ತ ನಾಳೆ ಹೋರಾಟ? ಬಹುಶಃ ನಾಳೆ ಕಟ್ಟಿರ್ತಕ್ಕಂಥ ಬಂದ್ ಯಾವುದೇ ಒಂದು ಶೋಕಿಗಾಗಿ ಇನ್ನೊಂದಕ್ಕಾಗಿ ಅಲ್ಲ, ಅಖಂಡ ಕರ್ನಾಟಕದ ಸ್ವಾಭಿಮಾನದ ದೃಷ್ಟಿಯಿಂದ, ಅಖಂಡ ಕರ್ನಾಟಕ ಐಕ್ಯತಾ ಕರ್ನಾಟಕ ಅಂತಕ್ಕಂಥದ್ದು ಕೇಂದ್ರಕ್ಕೆ ಮತ್ತು ನ್ಯಾಯಾಧೀಕರಣ ಏನು ಅವೈಜ್ಞಾನಿಕ ನ್ಯಾಯಾಧೀಕರಣವನ್ನು ಕೊಟ್ಟಿದ್ದಾರಲ್ಲ ನ್ಯಾಯಾಂಗದ ವ್ಯವಸ್ಥೆ, ಅದನ್ನು ಸ್ವಾಭಿಮಾನವನ್ನು ರಾಷ್ಟ್ರಕ್ಕೆ ತೋರಿಸೋದಕ್ಕೋಸ್ಕರ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಎಲ್ಲ ಸಂಘಟನೆಗಳು ಕೂಡ ಈಗ ನಿಮ್ಮಲ್ಲೂ ಕೂಡ ಹಲವಾರು ಭಾಗಗಳಾಗಿರೋದ್ರಿಂದ ಒಂದು ಗಟ್ಟಿ ಧ್ವನಿ ಬರೋದಿಲ್ಲ ಅನ್ನೋ ಮಾತು ಕೂಡ ಇದೆ. ನಾನು ಬಹುಶಃ ಕನ್ನಡದ ವಿಷಯ ಬಂದಾಗ, ಪ್ರಾದೇಶಿಕ ಇಚ್ಛಾಶಕ್ತಿ ವಿಷಯ ಬಂದಾಗ ಯಾವತ್ತೂ ಕನ್ನಡ ಸಂಘಟನೆಗಳು ಭಿನ್ನ ಭಿನ್ನ ವಿಭಿನ್ನವಾಗಿ ಆಗಿಲ್ಲ. ಮತ್ತೆಲ್ಲ ಗೊಂದಲಗಳಲ್ಲಿ ಒಬ್ಬರಿಗೊಬ್ಬರು ಸಮರ್ಪಕವಾಗಿ ಹೊಂದಾಣಿಕೆ ಆಗದಲ್ಲ ಇರೋ ಸಂದರ್ಭ ಹೇಳಿಕೆಗಳ ಬದಲಾವಣೆ ಆಗಿರ್ಬೋದು, ಹೊರತು ಕನ್ನಡದ ವಿಷಯದಲ್ಲಿ, ಪ್ರಾದೇಶಿಕ ಇಚ್ಛಾಶಕ್ತಿ ವಿಷಯದಲ್ಲಿ ಪ್ರತಿಯೊಂದು ಕನ್ನಡ ಸಂಘಟನೆಗಳ ಗುರಿನೂ ಒಂದೇ ಆಗಿರುತ್ತೆ. ಎಲ್ಲರ ಗುರಿನೂ ಮಹದಾಯಿ ಕುಡಿಯುವ ನೀರಿನ ಯೋಜನೆಯೂ ಆಗಬೇಕು, ಹಾಗೆ ಕೃಷಿಗೆ ಬೇಕಾದಂಥ ಕಳಸಾ ಬಂಡೂರು ಯೋಜನೆಯೂ ಆಗಬೇಕು ಅನ್ನೋ ಒತ್ತಾಯ ಎಲ್ಲ ಕನ್ನಡ ಪರ ಸಂಘಟನೆಗಳ ಗುರಿನೂ ಆಗಿರುತ್ತೆ. ಖಂಡಿತ. ನಾನು ಹೇಮಂತ್ ಕುಮಾರ್ ಅವರು ಕೇಳ್ತೀನಿ, ಒಂದು ಮುಂಬೈ ಕರ್ನಾಟಕ ಭಾಗದಿಂದ ಅಂಥದ್ದು ನಾಯಕತ್ವ ರೂಪುಗೊಳ್ತಾ ಇಲ್ಲ ಅನ್ನೋದು, ಅವರು ಸಫರ್ ಮಾಡ್ತಾ ಇರೋದೇ ಈ ಕಾರಣಕ್ಕೆ 2 ದಶಕಗಳ ಕಾಲ ಹೋರಾಟ ಮಾಡ್ತಾ ಇದ್ರೂ ಕೂಡ ಆ ಭಾಗದಿಂದ ಬಂದಂತ ನಾಯಕರು ಯಾರು ಕೂಡ ಪ್ರಬಲವಾದ ಒಂದು ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿಲ್ಲ. ಅದು ಇವತ್ತಿನ ಸಮಸ್ಯೆ ಅಲ್ಲ, ಲೀಡರ್ಶಿಪ್ಪು ನಾಯಕತ್ವ ಎಕ್ದಮ್ ಬರೋದಿಲ್ಲ. ಇಟ್ ಇಸ್ ಎ ಪ್ರೋಸೆಸ್, ಇಟ್ ಇಸ್ ಎನ್ ಎವಲ್ಯೂಷನ್. ಅಲ್ಲ, ಇದಾರೆ ಜಗದೀಶ್ ಶೆಟ್ಟರ್ ಅವರು ಇದಾರೆ, ಎಚ್ ಕೆ ಪಾಟೀಲ್ ಅವರು ಇದಾರೆ, ಹೊರಟ್ಟಿ ಅವರು ಇದಾರೆ. ನೀವು ಯಾರನ್ನ ಒಬ್ಬ ನಾಯಕತ್ವ ರೂಪಿಸಿ ಅವರಿಗೆ ನ್ಯಾಯ ಕೊಡ್ಸೋಣ, ರೈತರಿಗೆ ಕುಡಿಯೋ ನೀರು ಕೊಡೋಣ? ಒಂದು ಪಾಯಿಂಟ್ ತಾವು ಕರೆಕ್ಟ್ ಆಗಿ ಹೇಳಿದ್ರೆ, ಹೈದರಾಬಾದ್ ಕರ್ನಾಟಕ ವಿಷಯ ಬಂದಾಗ ಅಲ್ಲಿ ಖರ್ಗೆ ಇದ್ದಾರೆ, ಧರ್ಮ್ ಸಿಂಗ್ ಇದ್ದಾರೆ ಅಂತ. 370 ತರ್ತಾರಲ್ಲಿ ಕರೆಕ್ಟ್, ವೈಜನಾಥ್ ಪಾಟೀಲ್ ಅವರು ಇದ್ದಾರೆ, ಮತ್ತೆ ಲೇಬರ್ ವಿಚಾರ ಬಂದಾಗ ಪಾಟೀಲ್ ಇದ್ರು. ಕರೆಕ್ಟ್, ಹೌದಾ? ಹೌದು, ವೈಜನಾಥ್ ಪಾಟೀಲ್ ಇದ್ರು. ಆದರೆ ಒಂದು ವೆನ್ ಕಂಪೇರ್ ಟು ಸೌತ್ ಕರ್ನಾಟಕ ಆ್ಯಂಡ್ ಹೈದರಾಬಾದ್ ಕರ್ನಾಟಕ, ಈ ಭಾಗದಲ್ಲಿ ಮುಂಬೈ ಕರ್ನಾಟಕದಲ್ಲಿ ಆ ರೀತಿಯ ಅನ್ಡಿಸ್ಪ್ಯೂಟೆಡ್ ಲೀಡರ್ ಅನ್ನುವಂಥದ್ದು ಕಾಣ್ತಾ ಇಲ್ಲ ಅನ್ನುವಂಥದ್ದು ಒಂದಿದೆ. ಅದು ಇಟ್ಸ್ ಹಿಸ್ಟಾರಿಕಲ್ ರೀಸನ್ಸ್, ಅದು ಬೇರೆ ಬೇರೆ ಕಾರಣಗಳೋಸ್ಕರ ಬಂದಿದೆ ಅದು. ಅದರ ಪ್ರಾಯಶಃ ಇದ್ದಿದ್ದರೆ ಈ ಒಂದು ಪರಿಸ್ಥಿತಿ ಬರಲಿಲ್ಲ ಅಂತ ಬರ್ತಿರಲಿಲ್ಲ ಅಂತ ಅನಿಸುತ್ತೆ. ಆದರೆ ಒಂದು ನಾಯಕತ್ವ ಅನ್ನೋದಕ್ಕಿಂತ ರೈತರೇ, ಈಗ ರೈತರು ಎಲ್ಲ ರೈತರಿಗೂ ಒಂದೇ ಸಮಸ್ಯೆನಾ? ಕುಡಿಯೋ ನೀರಿಲ್ಲ, ಇರಿಗೇಷನ್ ನೀರಿಲ್ಲ, ಹೌದಾ? ಪ್ರೆಸೆಂಟ್ ಆಗಬೇಕು, ಅವರೇ ತೀರ್ಮಾನ ಮಾಡಿ, ಕನ್ನಡ ಪರ ಹೋರಾಟಗಳು ಅವರೇ ತೀರ್ಮಾನ ಮಾಡಿ, ಇವರು ನಮ್ಮ ನಾಯಕ. ಈ ಉದಾಹರಣೆಗೆ ಮಂಡ್ಯನಲ್ಲಿ ಜಿ ಮಾದೇಗೌಡ ನಾಯಕರಾಗಲಿಲ್ವಾ? ಅವ್ರ ನಾಯಕತ್ವದಲ್ಲಿ ಎಲ್ಲ ಪಾರ್ಟಿಯವರು ಸೇರ್ಕೊಳ್ಳಿಲ್ವಾ? ಸರ್, ರವಿಕೃಷ್ಣ ರೆಡ್ಡಿ ಕೇಳ್ತೀನಿ, ಅವರಿಗೊಂದು ಇಚ್ಛಾಶಕ್ತಿ ಇರಬೇಕಲ್ವ? ನಾಯಕರು ರೂಪುಗೊಳ್ಬೇಕಾದ್ರೆ ಮಾಡೋದಲ್ಲ ಅದು. ಆಕ್ಚುಲಿ ಅವ್ರಿಗೆ ಇಚ್ಛಾಶಕ್ತಿ ಇದೆ, ನಾನು ಈ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಎಚ್ ಕೆ ಪಾಟೀಲ್ ಅವರು ಪಾದಯಾತ್ರೆ ಮಾಡ್ತೀನಿ ಅಂತ ಬಂದ್ರೆ ಯಾರು ಅವರಿಂದ ಬರೋದಿಲ್ಲ? ರೈತರು, ಬಸವರಾಜ್ ಹೊರಟ್ಟಿ ಅವರು ಬಂದ್ರೆ ಯಾರು ಬರೋದಿಲ್ಲ? ಹೊರಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೊರಟ್ರೆ ಅವರಿಂದ ಯಾರು ನಿಲ್ಲೋದಿಲ್ಲ? ಅವ್ರಿಗೆ ಆಂಬಿಷನ್ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ಹೌದಲ್ವಾ? ಆ ವಿಚಾರ ನೋಡಿದ್ರೆ ಈಗ ಪಾದಯಾತ್ರೆ ಮಾಡಿ ಒಬ್ರು MLA ಆಗಿ ಮಿನಿಸ್ಟರ್ ಆದ್ರು, ಬಸವರಾಜ್ ಬೊಮ್ಮಾಯಿ ಅವರು ಅದಕ್ಕೆ ಮೊದಲು MLC ಆಗಿದ್ರು. ಅವ್ರು MLA ಆಗಿರಲಿಲ್ಲ, MLA ಆಗುವಂತ ದೃಷ್ಟಿ ಇಟ್ಕೊಂಡು ಅಥವಾ ಜನರ ಮಧ್ಯೆ ಇರಬೇಕು ಅಂದ್ಕೊಂಡು ಅವ್ರು ಇದೇ ಕಳಸಾ ಬಂಡೂರಿ ವಿಚಾರಕ್ಕೇನೆ ಹುಬ್ಳಿ ಮತ್ತೆ ಇದು ಅದು ಶಿಗ್ಗಾವು ಆ ಭಾಗದಲ್ಲಿ ಪಾದಯಾತ್ರೆ ಮಾಡಿ 15 ದಿವಸನೋ 8 ದಿವಸನೋ ಆಮೇಲೆ ಅವ್ರು MLA ಆಗೂ ಆದ್ರು. ಆದ್ರೆ ಅಲ್ಲಿಗೆ ನಿಂತರಾ?
ನೀವು ಹೇಳಿದ್ರಿ, ಎಚ್ ಕೆ ಪಾಟೀಲ್ ಹೇಳಿದ್ರಿ, ಹುಕ್ಕೇರಿ, ಕತ್ತಿ, ಬಸವರಾಜ ರಾಯರೆಡ್ಡಿ, ಸಾರಿ ಹೊರಟ್ಟಿ, ಇಲ್ಲೊಂದು ಸಮಸ್ಯೆ ಇದೆ. ಮುಂಬೈ ಕರ್ನಾಟಕ ಮತ್ತೆ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕಕ್ಕಿಂತ ಹೆಚ್ಚು ಬಡತನ ಇದೆ. ಆದ್ರೆ ಮುಂಬೈ ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕಿಂತ ಸ್ವಲ್ಪ ಕಮ್ಮಿ ಬಡತನದಲ್ಲಿದೆ. ಇಲ್ಲಿ ಇದು ಆ ಕಡೆ ಪೂರ್ತಿ ಬಡವಾಗೂ ಇಲ್ಲ, ಅಂದ್ರೆ ಹಕ್ಕುಗಳಿಗಾಗಿ ಹೋರಾಡಬೇಕು ಅಂತೂ ಇಲ್ಲ, ಮತ್ತೆ ಈ ಕಡೆ ತುಂಬಾ ಅವಕಾಶಗಳು ಇಲ್ಲ. ಜನ ಒಂದು ರೀತಿಯಲ್ಲಿ ವಿಸ್ಮೃತಿಲಿದ್ದಾರೆ ಅನ್ಸುತ್ತೆ. ನಾಯಕತ್ವ ಹಾಗೇನೆ, ಅಲ್ಲಿರೋ ನಾಯಕರಿಗೂ ಇಲ್ಲಿ ನಮ್ದೇನೋ ಒಂದು ಸಮಸ್ಯೆ ಆಗಿದೆ, ಇದನ್ನು ಪರಿಹರಿಸ್ಕೊಳ್ಳೋಣ ಅನ್ನುವಂತ ಒಂದು ರಾಜಕೀಯ ಇಚ್ಛಾಶಕ್ತಿ ಅನ್ನೋದಕ್ಕಿಂತ ಆಂಬಿಷನ್ನೇ ಇಲ್ಲ ಅವರಿಗೆ, ಹೋರಾಟದ ಆಂಬಿಷನ್ನೇ ಕಾಣಿಸ್ತಾ ಇಲ್ಲ. ಇನ್ನೊಂದು ನನಗೆ ಕಾಣಿಸ್ತಾ ಇರೋದು, ಆ ಇಡೀ ಈ ಇದರಲ್ಲಿ ಜಾತಿ ಒಳಜಾತಿಗಳಲ್ಲಿ ಹರಿದು ಹಂಚು ಹೋಗ್ಬಿಟ್ಟಿದೆ. ಈ ಮುಂಬೈ ಕರ್ನಾಟಕ ಲಿಂಗಾಯತದಲ್ಲೇ ನಾನಾ ಜಾತಿಗಳು, ಅದು ಈ ಜಾತಿಯಿಂದಾನೇ ಒಂದು. ಆಮೇಲೆ ಅದು ಅವರಿಗೆ ನಾನು ದೊಡ್ಡ ಲೀಡರ್ ಆಗಬೇಕು ಅಂದ್ಕೊಂಡ್ರೆ ಎಲ್ಲಾ ಜಾತಿಗಳಿಗೂ ಒಪ್ಪಿಗೆ ಆಗಲ್ಲ. ಇನ್ನೊಂದು ಎರಡನೇದು, ಬಹುತೇಕವಾಗಿರುವಂತಹ ಮುಂಬೈ ಕರ್ನಾಟಕದ ಲೀಡರ್ಗಳು ಸಮೃದ್ಧವಾಗಿದ್ದಾರೆ. ಅವರು ಒಬ್ಬೊಬ್ರು 10 ಕೋಟಿ, 20 ಕೋಟಿ, 30 ಕೋಟಿ ಬಂಗ್ಲೆಗಳು ಕಟ್ಟಿರೋರು ಇದ್ದಾರೆ. 100, 200, 500 ಸಾವಿರ ಕೋಟಿ ಮಾತಾಡಬಾರ್ದಂತಲ್ಲ, ಇದು ಬಹಳ ಗಂಭೀರವಾದ ವಿಚಾರ. ಅಲ್ಪತೃಪ್ತರು ಜನರು, ಅಲ್ಪತೃಪ್ತರು ರಮೇಶ್ ನಾಯ್ಕ ನಾಯಕರುಗಳು ಯಾರಿದ್ದಾರೆ, ಖಂಡಿತ ಸಮೃದ್ಧವಾಗಿದ್ದಾರೆ. ಅಲ್ಲಿಯ ಭಾಗದ ಜನಕ್ಕೆ ಹೋರಾಟದ ಕಿಚ್ಚಿದೆ, ತುಂಬಾ ಜನ ಸೈನ್ಯಕ್ಕೆ ಸೇರೋದು ಅಲ್ಲಿಂದಾನೆ. ಆದ್ರೆ ಯಾಕೋ ಒಂದು ಅವ್ರ ಅರ್ಧ ಅನ್ಕೊಳ್ತಿಲ್ಲ, ತಾವ್ ಹೇಳ್ದಂಗೆ, ಇವ್ರು ಹೇಳ್ದಂಗೆ ಹೊಟ್ಟೆಪಾಡಿಗೆ ಸೈನಿಕರಲ್ಲ, ನಾಯಕ ಕಿಚ್ಚಿಂದನೇ ಸೈನಿಕ ಸೇರ್ತಾರೆ ಅಂತ ನಿಮ್ದು ಅಲ್ಲ ಹೋರಾಟದ ಕಿಚ್ಚು ಅವ್ರಿಗೆ ದೇಶಭಕ್ತಿ ಅದು ಆ ಒಂದು ಕಿಚ್ಚಿದೆ, ಹೋರಾಟದ ಕಿಚ್ಚಿದೆ, ಇಟ್ ಇಸ್ ಇನ್ ದರ್ ಬ್ಲಡ್. ಅದ್ರ ನಾಯಕತ್ವ ಏನಿದೆ, ನಾಯಕತ್ವ ವೇರ್ ಇಸ್ ಲೀಡರ್ಶಿಪ್, ಅದು ಪ್ರಶ್ನೆ. ಈಗ ಹೇಳಿ ಹೇಳಿ ಈಗ ಎಲ್ಲರೂ, ಈಗ ನಾನು ಆ ಕಡೆ ಭಾಗ ಮುಂಬೈ ಕರ್ನಾಟಕ ನರಗುಂದದಿಂದ ಬಂದವನ, ನನಗಿಂತಲೂ ಜಾಸ್ತಿ ಒಳ್ಳೆಯ ಅನಾಲಿಸಿಸ್ ತಾವು ಮಾಡಿದಿರಿ ಇವಾಗ. ಇನ್ನು ಚೆನ್ನಾಗಂದ್ರೆ 1857 ನಮ್ಮ ಹೋರಾಟ ಪ್ರಾರಂಭ ಆಗಿದೆ ನರಗುಂದಲ್ಲಿ, ನರಗುಂದ ಬಾಬಾ ಸಾಹೇಬ್ ಹೋರಾಟ, ಸ್ವತಂತ್ರ ಹೋರಾಟ. ಅದಾದ್ಮೇಲೆ 1981 ರೈತ ಹೋರಾಟ ಆಯ್ತು. ಅವಾಗ ಹುಟ್ಟಿ ಬಂದಂತ ನಾಯಕರು ಬಿ ಆರ್ ಯಾವಗಲ್ ಅವರು, ಅವ್ರು ಎಂಎಲ್ಎ ಆದ್ರು, ಎಂಎಲ್ಸಿ ಆದ್ರು, ಕೃಷ್ಣ ಕಣ್ಣೀರ್ ಅಂತ ಬರೆದಂತ ನಮ್ಮ ಎಚ್ ಕೆ ಪಾಟೀಲ್ ರು ಈಗ ಮುಖ್ಯಮಂತ್ರಿಗಳಾಗುವಂತ ಯೋಗ್ಯತೆ ಇರುವಂತ ಇವರು. ಆಮೇಲೆ ಈ ಬಿಜೆಪಿಯಲ್ಲಿ ಬಂದ್ರೆ ಈದ್ಗಾ ಮೈದಾನದಲ್ಲಿ ಹೋರಾಟ ಬಂದಂತ ಈ ಬೇಕಾದಷ್ಟು ನಾಯಕರು ಮುಖ್ಯಮಂತ್ರಿಗಳು ಈ ತರ ಆದ್ರು. ಆಮೇಲೆ ಜೆಡಿಎಸ್ ಅಲ್ಲಿ ಬಂದಂತ ಈಗ ಅಧ್ಯಕ್ಷರಾಗುವಂತವ್ರು, ಸ್ಪೀಕರ್ ಪ್ರಶ್ನೆ ಕೇಳ್ತೀನಿ. ರಮೇಶ್ ಅವರು ಹೊರಡಬೇಕು ಅರ್ಜೆಂಟು. ರಮೇಶ್ ನಾಯ್ಕ ಅವರೇ ನಮಸ್ತೆ. ನಾಯ್ಕರ್ ಅವರೇ, ಆ ಭಾಗದ ಮುಂಬೈ ಕರ್ನಾಟಕ ಭಾಗದ ನಾಯಕರಲ್ಲಿ ಒಂದು ಇಚ್ಛಾಶಕ್ತಿಯ ಕೊರತೆ ಕಂಡು ಬರ್ತಾ ಇದೆ. ಇಲ್ಲೂ ಕೂಡ ನಮ್ಮ ಪ್ಯಾನೆಲ್ ಅವರು ಹೇಳ್ತಾ ಇರೋ, ನಮ್ಮ ಪತ್ರಕರ್ತರು ಮಿತ್ರರು ಹೇಳ್ತಾ ಇದ್ದಾರೆ, ನಾಯಕರು ಅನೇಕರಿದ್ದಾರೆ, ಅವ್ರಿಗೆ ಯಾರಾದ್ರೂ ಒಬ್ರು ರೂಪಿಸ್ಬೇಕು, ಯಾರಾದ್ರೂ ಒಬ್ರು ಹೇಳಬೇಕು ರೈತರು ಅಂತ. ಯಾರಿದ್ದಾರೆ ಅಂತ ನಾಯಕರು, ನೀವು ಯಾರಿಗಾದ್ರೂ ನಾಯಕತ್ವನ ವಹಿಸ್ಕೊಡ್ತೀರಾ ಅಥವಾ ಅವ್ರು ಯಾರಾದ್ರೂ ಬರ್ತಾರಾ? ಸರ್, ಈ ನಾಡಿನ ಜನರಿಗೆ ಮಾದಾಯಿ ಕಳಸಾ ಬಂಡೂರಿ ಯೋಜನೆ ಕೊಡುತ್ತಂದ್ರೆ ಅವ್ರಿಗೆ ನ್ಯಾಯತ್ವತ್ವ ಕೊಡಕ್ಕೆ ನಾವು ಸರಿಯಾಗಿ ಸಿದ್ಧದೇವೆ. ಅಲ್ಲ ಸರ್, ಇವತ್ತ 30-40 ವರ್ಷ ಮಾದಾಯಿ ಕಳಸಾ ಬಂಡೂರು ವಿಚಾರವನ್ನು ಹೇಳ್ಕೊಂಡು ಇವತ್ತ ಮಿನಿಸ್ಟರ್ ಆದ್ರು ಸಾಕಷ್ಟು ರೀತಿಯಿಂದ ದುಡ್ಡು ಹೇಳ್ಕೊಂಡು ಜನರಿಗೆ ಮೋಸ ಮಾಡಿಲ್ವಾ ಇವರು? ಕರೆಕ್ಟ್. ಇವತ್ತ ಮಾದಾಯಿ ಕಳಸಾ ಬಂಡೂರು ಕಿತ್ ಹತ್ತತ್ತ, ಇವತ್ತ ಬೆಂಕಿ ಹತ್ತತ್ತಂದ್ರೆ ಇವತ್ತಿಗೆ ಇವ್ರಿಗೆ ಪರ್ದಿಗರಣೆ ಇಲ್ವಾ? ಕರೆಕ್ಟ್. ಇವತ್ತು ಎಲ್ಲಾದರೂ ಇವತ್ತ ಮಾದಾಯಿ ಕಳಸಾ ಬಂಡೂರು ವಿಚಾರವನ್ನು ಕೇಳ್ಕೊಂಡು ಇವತ್ತ 1-1.5 ವರ್ಷ ಇವತ್ತು ಹೋರಾಟ ಮಾಡಕತ್ತಾರಂದ್ರೆ ರೈತರ ಧ್ವನಿ ಕೊಡ್ಸಕ್ಕೆ ಇವ್ರಿಗೇನ ತಿಳಿದಿಲ್ಲ? ಕರೆಕ್ಟ್. ಅಲ್ಲ ಸರ್, ಎಲ್ಲರೂ ಒಬ್ರು ಸತ್ರ ಅದನ್ನ ನಾ ಮಾಡಿದೆ, ನೀ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ರಾಜಕೀಯನ ಮಾಡ್ತಾರ. ಇವತ್ತು ನ್ಯಾಯಯುತವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ಬೇಕಾದ್ರೆ ಇವತ್ತು ರಾಜಕೀಯ ಬಿಟ್ಟು ಇವತ್ತು ನಾಡು ಜಲ ಭಾಷೆಗೋಸ್ಕರ ಬಂದಾಗ ಇವರು ಒಗ್ಗಟ್ಟಾಗಿ ಯಾಕೆ ಮಾತಾಡೋದಿಲ್ಲ? ಖಂಡಿತ ಖಂಡಿತ ರಮೇಶ್ ಅವರೇ, ವಿಚಾರವನ್ನು ಯಾಕೆ ಇವರು ಮಂಡನೆ ಮಾಡೋದಿಲ್ಲ? ಇವತ್ತೇನು ರೈತರು ಮಬ್ಬರು ಅಂತ ತಿಳ್ಕೊಂಡಿದ್ದಾರೆ ಇವರು? ಇವ್ರಿಗೆ ಅಧಿಕಾರ ಕೊಟ್ಟಿದ್ದೇನೆ ತಪ್ಪಂತ ಹೇಳಿದ್ದಾರ? ಇವತ್ತು ನಾಡಿನ ಜನರು ನಿಮ್ಮನ್ನ ಕಣ್ಮುಂದೆ ನೋಡ್ತಾ ಇದ್ದಾರ. ನೀವೇನು ರೈತರಿಗೆ ಇವತ್ತು ಮೋಸ ಮಾಡಿದ್ದೀರಿ? ಮಾದಾಯಿ ಕಳಸಾ ಬಂಡೂರು ವಿಚಾರವನ್ನು ಕೂಡ ನೀವು ಎಷ್ಟು ನೋಡಿದ್ದೀರಿ? ಜನ ಅದನ್ನು ಸಾಕಷ್ಟು ರೀತಿಯನ್ನು ನೋಡಿದ್ದಾರ. ಇಂಥ ಅಯೋಗ್ಯಗಳಿಗೆ ಅಧಿಕಾರವನ್ನು ಕೊಟ್ಟರೆ ಅನ್ನೋದಕ್ಕೆ ತಪ್ಪಾಗಿದೆ ನಮ್ದು ಜನರದು. ಎಲ್ಲಾದ್ರೂ ಇವತ್ತು ನಾಡಿನ ಸಮಸ್ಯೆ ಬಂದಾಗ ಇವರು ಒಗ್ಗಟ್ಟಿನ ಪ್ರದರ್ಶನ ಎಲ್ಲಿ ಮಾಡ್ತಾ ಇದ್ದಾರೆ ಸರ್? ಇವರು ನಾಡಿನ ಜನರ ಸಮಸ್ಯೆ ಪರವಾಗಿ ಚಿಂತನೆಯನ್ನು ಮಾಡಿದ್ದಾರ? 1 ನಿಮಿಷ ರಮೇಶ್ ನಾಯ್ಕ ಅವರೇ, ರವಿಕೃಷ್ಣ ರೆಡ್ಡಿ ಅವರು ಮಾತನಾಡ್ತಾರೆ. ಏನಂದ್ರೆ, 1 ವರ್ಷದಿಂದ ನರಗುಂದ, ನವಲಗುಂದ, ರಾಮದುರ್ಗ ಇಲ್ಲೆಲ್ಲ ಧರಣಿ ಕೂತಿದ್ದಾರೆ. ಮೊನ್ನೆ 3-4 ತಿಂಗಳಿಂದ ಒಂದು ಚುನಾವಣೆ ಆಯ್ತು, ಯಾವುದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ. ನಾವು ಇವತ್ತು ಜನರನ್ನ ನೇರವಾಗಿ ಕೇಳಬೇಕಾಗಿದೆ.
ಅಲ್ಲಿರುವಂತಹ 9 ತಾಲೂಕು 10 ತಾಲೂಕುಗಳು ಯಾವ ಎಫೆಕ್ಟ್ ಆಗ್ತಾ ಇದೆಯೋ ಅವ್ರಿಗೆ ನೇರವಾಗಿ ಕೇಳಬೇಕಾಗಿದೆ. ನೀವು ಯಾವತ್ತಾದ್ರೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಈ ವಿಷಯವನ್ನ ಚುನಾವಣಾ ವಿಷಯ ಮಾಡ್ಕೊಂಡ್ರ? ಜಾತಿ ಹಣದ ವಿಚಾರ ಮಾಡಿಕೊಂಡು ನೀವು ಓಟ್ ಕೊಟ್ಟರೆ ಹೊರತು ಇದು ಕಳಸಾ ಬಂಡೂರಿ ವಿಚಾರವಾಗಿ ನಿನ್ನ ಅಭಿಪ್ರಾಯ ಏನು, ನೀನ್ ಏನ್ ಕೆಲಸ ಮಾಡಿದ್ಯಾ, ನೀನ್ ಏನ್ ವಾದ ಮಂಡಿಸ್ತೀಯಾ ಅಥವಾ ಮುಂದಕ್ಕೆ ಏನ್ ಮಾಡ್ತೀಯ ಅಂತ ಯಾರಾದ್ರೂ ಅವ್ರ ಜನಪ್ರತಿನಿಧಿ ಆಗುವ ಒಂದಕ್ಕೆ ಬಂದಂತ ವ್ಯಕ್ತಿಯನ್ನ ಕೇಳಿದ್ರ? ನಾವು ಬಿಟ್ಬಿಡೋಣ ಎಂಎಲ್ಎಗಳನ್ನ, ಎಂಎಲ್ಸಿಗಳ, ಎಂಪಿಗಳನ್ನ, ನಾವು ಜನ ಏನ್ ಮಾಡಿದ್ವಿ? ದುರಂತ ಇದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆ ಚಿಂತನೆಯನ್ನ ಜನ ಕೇಳಬಹುದು. ಈ ವಾಸ್ತವ ಸ್ಥಿತಿಯಲ್ಲಿ ಒಂದು ಚುನಾವಣೆ ಆದ್ರೂ ಜನ ಆಸೆ ಆಮಿಷಗಳಿಗೆ ಬಲಿಯಾಗೆ ತೀರ್ಮಾನ ತಗೊಂತಾರೆ ಹೊರತು ಈಗೇನೋ ಬದಲಾವಣೆ ಆಗ್ಬಿಟ್ಟು ತಮ್ಮ ಶಕ್ತಿನ ಪ್ರದೇಶ ತೋರಿಸ್ತಾರೆ ಅನ್ನೋ ನಂಬಿಕೆ ಮಾತ್ರ ಖಂಡಿತ ಇಟ್ಕೊಂಬೇಡಿ. ಒಂದೇ ವಾರ ಹೇಳಿ, ನೀವು ನರಗುಂದ ಬಗ್ಗೆ ಮಾತನಾಡ್ತಿದ್ರಿ, ಆಗ್ಲೇ ಹೇಳಿದ್ರಿ ಆ ನರಗುಂದ ರೈತ ಮಂಡಳಿ 1981 ಆದಾಗ ನಾಯಕರು ತೊಂದರೆ ಹೇಳ್ತಾ ಇರೋದು ಅಥವಾ ನಾಯಕರು ಹುಟ್ಟದೇ ಇರೋದು ಅಲ್ಲಿ ಇಡೀ ಸ್ಫೋಟ ಆಗಿದ್ದು ಇಡೀ ಸರ್ಕಾರನ ಉರುಳಿಸಿದ್ದು ನರಗುಂದ ಬಂಡಾಯ 1981. ಆದ್ರೆ ನಾಯಕರಾಗಿದ್ದು ಶಿವಮೊಗ್ಗದಿಂದ ರುದ್ರಪ್ಪನವರು, ರುದ್ರಪ್ಪನವರು ಆದ್ಮೇಲೆ ಎಂ ಡಿ ನಂಜುಂಡಸ್ವಾಮಿ ಅವರು ಮತ್ತೆ ಇನ್ನಿತರ ನಾಯಕರು ಬಂದ್ರು. ಸುಂದರೇಶ್ ನಾನು ಹೇಳ್ತಾ ಇರೋದು ನಾಯಕರು ಯಾಕೆ ಹುಡುತಾ ಇಲ್ಲ ಅಲ್ಲಿಂದ ರೈತ ಚಳುವಳಿ ಪ್ರಾರಂಭ ಮಾಡೋದು ಅಲ್ಲಿಂದನೇ, ಬೆಂಕಿ ಹತ್ತೋದು ಅಲ್ಲಿಂದನೇ. ಆದ್ರೆ ನಾಯಕರಾಗ್ತಾ ಇರೋದು ಬೇರೆ ಬೇರೆ ಭಾಗದಿಂದ, ಆರ್ಗನೈಸೇಷನ್ ಸ್ಕಿಲ್ ಚೆನ್ನಾಗಿರುತ್ತೆ. ಕಾರಣ ಏನು ಅಲ್ಲಿ ಕಾರಣ ಕಾರಣ ಹೇಳಿದ್ವಲ್ಲ ಕಾರಣ ಏನಿಲ್ಲ ಸರ್. ಈಗ ಬಸವರಾಜ್ ಈಗ ಸಾಮಾನ್ಯರ ಈಗ ಬಸವರಾಜ ಬೊಮ್ಮಾಯಿ ಅವರ ಹೊತ್ತು ಎಂಎಲ್ಸಿ ಆಗಿದ್ದಂತವರು ಇದೇ ಮಹದಾಯಿ ವಿಚಾರವನ್ನ ಇಟ್ಕೊಂಡು ಪಾದಯಾತ್ರೆ ಮಾಡಿದ್ರು, ಎಂಎಲ್ಎ ಆದ್ರು, ಮಂತ್ರಿ ಆದ್ರು. ಆದ್ರೆ ಇವತ್ತು ರಾಜೀನಾಮೆ ಕೊಡಕ್ಕೆ ತಯಾರಿಲ್ಲ ಅವರು. ಇಶ್ಯೂ ಬಂದಿದೆ, ಬೀದಿಗಿಳಿತಾರೆ ಅಲ್ವಾ ನಿಮ್ಮ ಭಾಗದ ರಾಜಕಾರಣಿಗಳಂತಂದ್ರೆ ಒಬ್ರು ವಿರೋಧ ಪಕ್ಷದಲ್ಲಿ ಇರ್ತಾರೆ, ಇನ್ನೊಬ್ರು ಆಡಳಿತದಲ್ಲಿ ಇರ್ತಾರೆ. ವಿರೋಧ ಪಕ್ಷದಲ್ಲಿ ಇದ್ದಾಗ ಹೋರಾಟ ಮಾಡ್ತಾರೆ, ಅಧಿಕಾರಕ್ಕೆ ಬಂದ ತಕ್ಷಣ ಸುಮ್ಮನೆ ಬಿಡ್ತಾರೆ. ಇದು ಸುಮಾರು 20 ನಡೀತಿದೆ. ಇದು ನಿಮ್ಮ ಮಾತು ಇದು ಸುಳ್ಳಾಗತ್ತೆ. ಅಲ್ಲಿನ ರಾಜಕಾರಣಿಗಳಿಗೆ ನಿಮ್ಮನ್ನ ಹೇಗೆ ಪಳಗಿಸ್ಬೇಕು ಅನ್ನೋ ನೀತಿ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾವ ಒಂದು ವಿಚಲಿತರು ಆಗೋದಿಲ್ಲ. ಚುನಾವಣೆ ಬಂದಾಗ ನಿಮ್ಮನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋ ಒಂದು ದಾಷ್ಟತನ ಅವ್ರಿಗಿರೋದ್ರಿಂದ ನಿಮ್ಮ ಹೋರಾಟವನ್ನಾಗಲಿ ನಿಮ್ಮ ಬೇಡಿಕೆಯನ್ನಾಗಲಿ ಬಳಸ್ಕೊಳ್ತಾರೆ ಸರ್. ಇವಾಗ ಒಂದು ಹೇಳ್ತಾ ಇದ್ದೀನಿ, ನಾವು ಅಲ್ಲಿ ಸುಮಾರು 4 ನೀರಿನ ಕೊರತೆ ಇದೆ, ನೀರಿನ ತೊಂದರೆ ಇದೆ, ಸಾಯ್ತಾ ಇದ್ದಾರೆ ಜನ ಅಂತ ಹೇಳ್ತಾ ಇದ್ದೀವಿ. ರಾಜಕಾರಣಿಗಳು ಇದರಲ್ಲಿ ನಾಯಕರು ಅಲ್ಲಿ ಇವರು 4 ಅಂತ ಅಷ್ಟೇ ಅಲ್ಲ, ಅಥವಾ ಈ ಒಂದು 30 ಎಂಎಲ್ಎಗಳು ಅಂತ ಅಷ್ಟೇ ಅಲ್ಲ, ಅವ್ರಿಗೊಬ್ರು ನಾಯಕರಿದ್ದಾರೆ ಎರಡು ಪಾರ್ಟಿಗೆ. ಒಬ್ರು ಈ ಕಡೆ ಬಿ ಎಸ್ ಯಡಿಯೂರಪ್ಪನವ್ರು ಇದ್ದಾರೆ, ಆ ಕಡೆ ಕಾಂಗ್ರೆಸ್ಸಿಗೆ ಖರ್ಗೆ ಅವರು ಇದ್ದಾರೆ. ಇಬ್ರು ನಿನ್ನೆ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡಿದ್ರು. ಕರೆಕ್ಟ್. ಇವನು ಬರೀ 3 ಅಷ್ಟೇ ಕಿತ್ತಾಡೋದು ಯಾಕೆ? ಅವರಿಬ್ರು ಸೇರ್ಕೊಂಡು ಇವ್ರು ಕಾಂಗ್ರೆಸ್ ನಿಂದ ಖರ್ಗೆ ಅವ್ರನ್ನ ಕರ್ಕೊಂಡ್ಬರ್ಬೇಕಾಗಿತ್ತು, ಇವರು ಯಡಿಯೂರಪ್ಪನವರು 11 ಕರ್ಕೊಂಡ್ಬರ್ಬೋದಿತ್ತು. ಇದು ಏನಾಗಿದೆ, ಪೊಲಿಟಿಕಲ್ ಇಶ್ಯೂ ಯಾವ ತರ ಇದೆ ಅಂತ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಆತರ ಅಬ್ಸರ್ವ್ ಮಾಡಿ ನೀವು. ಹೌದೌದು, ಇಡೀ ಖರ್ಗೆ ಅವರಿಗೆ ಸಂಬಂಧ ಇಲ್ವಾ ಇದು? ಅಲ್ಲಿ ಪ್ರಕಾಶ್ ಕೇರಿ ಅವರು ಬೆಳಗಾವಿನಲ್ಲಿ ಚಿಕ್ಕೋಡಿಯಿಂದ ಬಂದಿದ್ದಾರೆ, ಬೇರೆ ಬೇರೆಯಿಂದ ಬಂದಿದ್ದಾರೆ. ಇವರು 4 ಬಿಜೆಪಿಯಿಂದ ಬಂದಿರ್ಬೋದು. ಯಡಿಯೂರಪ್ಪನವರು ಹೊರಗೆ ಆಗಲಿ ಮಾತಾಡೋದಾಗಲಿ ಅಥವಾ ಸೈಲೆಂಟ್ ಆಗಿ ಖರ್ಗೆ ಅವರು ಕೂತ್ಕೊಳ್ಳೋದು ಎದಕ್ಕೆ ಬೇಕಾಗಿತ್ತು? ಇವರಿಬ್ರು ಇಬ್ಬರು ಸೀನಿಯರ್ ಲೀಡರ್ಸು, ಈ ಖರ್ಗೆ ಅವರು ಮತ್ತು ಯಡಿಯೂರಪ್ಪನವರು ತಮ್ಮ ತಮ್ಮ ಪಕ್ಷದಿಂದ ಎಂಪಿಗಳನ್ನು ಕರ್ಕೊಂಡ್ಬಂದು ಧರಣಿ ಕೂತ್ಕೊಂಡಿದ್ರೆ ಸುಮಿತ್ರಾ ಮಹಾಜನ್ ನಕ್ಬಿಟ್ಟು ನಿಲ್ಲಿಸ್ತಿದ್ರು ಅವರು? ಎಷ್ಟು ದುರಂತ ಇದೆ ನಮಗೆ. ಇಡೀ ನಮ್ಮ ರಾಜ್ಯದ ರಾಜಕಾರಣಿಗಳ ಹಿರಿಯ ನಾಯಕರು, ರಾಷ್ಟ್ರ ನಾಯಕರು ಮತ್ತು ಗೋವಾದ ಸಂಸದರು, ಗೋವಾದ ಗೋವಾದವರು ಮತ್ತೆ ಮಹಾರಾಷ್ಟ್ರದವರು ಆ ಚಿಂತನೆ ಮಾಡೋ ಬದಲು ಬಿಜೆಪಿ ಅಂತ ಒಂದು ಪಕ್ಷಕ್ಕೆ ದಕ್ಷಿಣ ಭಾರತದಲ್ಲೇ ಮೊದಲು ಒಂದು ರಾಜ್ಯವನ್ನು ಅಧಿಕಾರ ಕೊಟ್ಟಂತದ್ದು ಕರ್ನಾಟಕ, ಅತಿ ಹೆಚ್ಚು ಸಂಸದ ಆಯ್ಕೆ ಚಿಂತನೆ ಮಾಡ್ರಿ, ಇದನ್ನ ಚಿಂತನೆ ಮಾಡಿ. ಇದು ಬಿಡಿ, ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಸರ್. ಜನ ಭಯ ಇದ್ರೆ ಎಂತ ಪ್ರತಿಷ್ಠಿತ ರಾಜಕಾರಣ ವಿಚಲಿತ ಆಗ್ತಾನೆ. ಅದಕ್ಕೆ ಹಿಂದೆ ಎಸ್ ಎಂ ಕೃಷ್ಣ ಅವರು ಕಾವೇರಿ ಹೋರಾಟವನ್ನ ಇದೇ ರೀತಿ ಪೊಲೀಸ್ನ ಬಳಸಿ ಹತ್ತಿಕ್ಕಂತ ಸಂದರ್ಭದಲ್ಲಿ ಅವರು ಮಂಡ್ಯಗೆ ತಲೆ ಹಾಕಿ ಮಲಗಲಿಲ್ಲ. ಯಾವ್ದು ಚಿಕ್ಕಪೇಟೆ ಸಣ್ಣ ಕ್ಷೇತ್ರ ಆರ್ ವಿ ದೇವರಾಜ್ ಅಂತ ವಾಪಸ್ ನಿಂತ್ಕೊಂಡಿದ್ರು. ಇದೆಯಲ್ಲ ಈ ಬುದ್ಧಿಯನ್ನ ಜನ ಕಲ್ಸಿದ್ದೇ ಆದ್ರೆ ಯಾವ ರಾಜಕಾರಣಿಗಳು ಇವ್ರು ಹೇಳದಲ್ಲ ನಾವು ಅವ್ರದ್ದೇನು ಹೇಮಂತ್ ಅವ್ರಿಗೆ ಕೇಳ್ತೀನಿ. ನೆನ್ನೆ ಒಂದು ರೀತಿ ಯಡಿಯೂರಪ್ಪನವರು, ಖರ್ಗೆ ಅವರು ಇಬ್ರು ಮಾತನಾಡಿಕೊಂಡು ಅವರವರ ನಾಯಕತ್ವದಲ್ಲಿ ಜೊತೆಯಾಗಿ ಒಂದು ಮೆಸೇಜ್ ಅನ್ನ ಕೊಡಬಹುದಿತ್ತಲ್ವಾ? ಆಗ ನಿಮ್ಗೆ ಹೇಳದಲ್ಲ ವಿಷಯವನ್ನ ಪ್ರತಿಪಾದನೆ ಮಾಡೋದ್ರಲ್ಲಿ ಎಲ್ಲರೂ ಎಕ್ಸ್ಪರ್ಟ್. ಎಚ್ ಕೆ ಪಾಟೀಲ್, ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ಅನಂತ್ ಕುಮಾರ್, ಯಡಿಯೂರಪ್ಪ, ಮಲ್ಲಿಕಾರ್ಜುನ್ ಎಲ್ರು. ಆದ್ರೆ ಒಗ್ಗಟ್ಟ ಮಾಡಬೇಕಾಗಿತ್ತು ಅನ್ನುವಂಥದ್ದೊಂದು ಒಂದು ಭಾವನೆ ಇದೆ. ಅವರು ಬಿಜೆಪಿ ಅವರು ಸಂಸದರು ಅವ್ರ ಲೀಡರ್ಶಿಪ್ ಅಲ್ಲಿ ಅವರು ಉಮಾ ಭಾರತಿ ನೋಡಕ್ ಹೋದ್ರು, ಯಾರು ವಾಟರ್ ರಿಸೋರ್ಸಸ್ ಮಿನಿಸ್ಟರ್ನ. ಕಾಂಗ್ರೆಸ್ ಅವರು
ಮಾತಾಡ್ಬೇಕಾದ್ರೆ ಸೋನಿಯಾ ಗಾಂಧಿ ಅವ್ರು ಹಂಗೆ ಹೇಳಿದ್ರು ಅವತ್ತಲ್ಲಿ 2007 ರಾಣೆ ಸರ್ಕಾರದಲ್ಲಿ ಇವ್ರು ಹಿಂಗೆ ಹೇಳಿದ್ರು ಓ ಅಂತ ಅವ್ರು ಕೂಗಿದ್ರು. ನಾನು ಹಂಗೆ ನಿಮ್ಗೆ ಹೇಳ್ದಂಗೆ ಅಟ್ ಲೀಸ್ಟ್ ಯಾವುದೋ ಒನ್ ಟೈಮಲ್ಲಾದ್ರೂ ವಿ ಶುಡ್ ರೈಸ್ ಅಬೌವ್ ಪಾರ್ಟಿ ಲೈನ್ಸ್ ಹೇಳ್ತಾರೆ. ನೆಲ ಜಲ ಭಾಷೆ ಮುಂದೆ ಹೇಳ್ತಾರೆ ಹೇಳ್ತಾರೆ ಆದ್ರೆ ಅದು ಮಾಡುವಂತ ಕೆಲಸನ ಯಾರೊಬ್ರು ಇನಿಷಿಯೇಟ್ ಮಾಡಬೇಕು. ಒಂದು ಮಾನವೀಯತೆಯ ಒಂದು ಉದಾಹರಣೆಯನ್ನ ನಿನ್ನೆ ಒಂದು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಡೆದದ್ದು ಒಂದೇ ಒಂದು ಉದಾಹರಣೆ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ್ದು ತಮ್ಗೆ ಹೇಳ್ತೀನಿ. ಒಬ್ಬ ನಮ್ಮ ಈ ಮುಖ್ಯಮಂತ್ರಿಗಳ ಮಗ ಮೈಯಲ್ಲಿ ಹುಷಾರಿಲ್ಲ, ತೊಂದರೆ ಆಗಿದೆ, ಸೀರಿಯಸ್ ಆಗಿದೆ ಅಂತಂದ್ರೆ ತಕ್ಷಣ ಬೆಲ್ಜಿಯಂಗೆ ಸುಷ್ಮಾ ಸ್ವರಾಜು ಮತ್ತು ಪ್ರಧಾನಮಂತ್ರಿಗಳು ಸ್ಪಂದಿಸ್ತಾರೆ. ಅವರು ಇವರು ಅಪೋಸಿಷನ್ ಪಾರ್ಟಿಯವರು ಇದ್ರು ಸಹಿತ ಮಾನವೀಯತೆಯ ಹೃದಯದಿಂದ ಮಿಡಿತಾ ಇದ್ದಾರೆ. ಅದನ್ನೇ ಇವರು ನಮ್ಮ ಉತ್ತರ ಕರ್ನಾಟಕ ಭಾಗದ ಮಹದಾಯಿಗೋಸ್ಕರ ಮಿಡಿದಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು, ಇವ್ರು ಕೇಳ್ಬೋದಿತ್ತು, ಅವ್ರು ಹೇಳ್ಬೋದಿತ್ತು. ಚರ್ಚೆ ಮಾಡೋಣ. ರಮೇಶ್ ನಾಯ್ಕ ಅವರೇ, ಥ್ಯಾಂಕ್ ಯು, ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಒಂದು ಬ್ರೇಕ್ ನಂತರ ಚರ್ಚೆನ ಮುಂದುವರ್ಸೋಣ.